ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರವ ಟ್ಯೂಟೋರಿಯಲ್ಸ್ ಸೊ ಐದು ಮತ್ತು ಎಂಟನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಬಗ್ಗೆ ನಿನ್ನೆ ಕೋರ್ಟ್ ಏನು ಆದೇಶವನ್ನು ನೀಡಿದೆ ಅಂತಕ್ಕಂಥದ್ದನ್ನು ನಾವೀಗ ನೋಡೋಣ ಇಪ್ಪತ್ತ ಏಳನೇ ತಾರೀಕಿನಿಂದ ಪರೀಕ್ಷೆಯನ್ನು ನಡೆಸಬೇಕು ಅಂಥೇಳಿ ಕೋರ್ಟು ಆದೇಶವನ್ನು ನೀಡಿದೆ ಸೊ ಇಲ್ಲಿ ಇಪ್ಪತ್ತೇಳರಿಂದ ಐದು ಮತ್ತು ಎಂಟನೇ ಕ್ಲಾಸ್ಗೆ ಮೌಲ್ಯಾಂಕನ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ವಿಜಯವಾಣಿಯಲ್ಲಿ ಈ ಒಂದು ಸುದ್ದಿ ಬಂದಿದೆ ಬೆಂಗಳೂರು ರಾಜ್ಯ ಪಠ್ಯಕ್ರಮದ ಶಾಲೆಗಳ ಐದು ಮತ್ತು ಎಂಟನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಮೌಲ್ಯಾಂಕನ ಅಥವಾ ಬೋರ್ಡ್ ಪರೀಕ್ಷೆ ನಡೆಸಲು ಸರ್ಕಾರಕ್ಕೆ ಅನುಮತಿ ನೀಡಿರುವ ಹೈಕೋರ್ಟ್ ಮಾರ್ಚ್ ಇಪ್ಪತ್ತೇಳರಿಂದ ಪರೀಕ್ಷೆ ನಡೆಸುವಂತೆ ಆದೇಶಿಸಿದೆ ಸೊ ಈ ಹಿಂದೆ ಕೋರ್ಟ್ ಪರೀಕ್ಷೆಯನ್ನು ರದ್ದುಗೊಳಿಸಬೇಕು ಅಂತ ಆದೇಶವನ್ನು ನೀಡಿತ್ತು ಆದರೆ ಈಗ ಇಲಾಖೆ ಶಿಕ್ಷಣ ಇಲಾಖೆ ಮೇಲ್ಮನವಿಯನ್ನು ಸಲ್ಲಿಸಿದ್ರಿಂದ ಏನಾಗಿದೆ ಅಂತಂದರೆ ಮಾರ್ಚ್ ಇಪ್ಪತ್ತೇಳರಿಂದ ಪರೀಕ್ಷೆ ನಡೆಸುವಂತೆ ಆದೇಶವನ್ನು ನೀಡಿದೆ ಸೊ ಇದರ ಜೊತೆಗೆ ಪರೀಕ್ಷೆಯಲ್ಲಿ ವಿಚಾರದಲ್ಲಿ ಪರೀಕ್ಷಾ ವಿಚಾರದಲ್ಲಿ ಏನು ಗೊಂದಲ ಇತ್ತೋ ಅದಕ್ಕೆ ತೆರೆ ಬಿದ್ದಂತಾಗಿದೆ ಸೊ ಪರೀಕ್ಷೆಯನ್ನು ನಡೆಸುವುದು ಖಚಿತವಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ನೀವೆಲ್ಲರೂ ಸಹ ಪರೀಕ್ಷೆಯನ್ನು ಬರೀಲಿಕ್ಕೆ ತಯಾರಾಗಿ ಇಪ್ಪತ್ತೇಳನೇ ತಾರೀಕಿನಿಂದ ಪರೀಕ್ಷೆ ನಡೀತದೆ ಬೋರ್ಡ್ ಪರೀಕ್ಷೆ ನಡೆಸುವ ಸಂಬಂಧ ಹೊರಡಿಸಿದ್ದ ಸುತ್ತೋಲೆಗಳನ್ನು ರದ್ದುಪಡಿಸಿ ಏಕ ಸದಸ್ಯ ಪೀಠ ನೀಡಿದ್ದ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯನ್ನು ಬುಧವಾರನ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಜಿ ನರೇಂದ್ರ ಹಾಗೂ ನ್ಯಾಯಮೂರ್ತಿ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶವನ್ನು ಮಾಡಿದೆ ಈ ಮಧ್ಯಂತರ ಆದೇಶವನ್ನು ನೀಡಿದೆ ಹೈಕೋರ್ಟ್ ಆದೇಶವನ್ನು ನೀಡಿರೋದ್ರಿಂದ ಪರೀಕ್ಷೆ ನಡೆದಂತೂ ಖಚಿತವಾಗಿ ಇರ್ತದೆ ನೋಡ್ರಿ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ ಸರ್ಕಾರದ ಸುತ್ತೋಲೆ ರದ್ದುಪಡಿಸಿ ಮಾರ್ಚ್ ಹತ್ತರಂದು ಏಕ ಸದಸ್ಯ ಪೀಠ ನೀಡಿದ್ದ ಆದೇಶಕ್ಕೆ ತಡೆ ನೀಡಲಾಗಿದೆ ಸೊ ಅವತ್ತು ಏನು ರದ್ದುಗೊಳಿಸಿತ್ತು ಮೌಲ್ಯಾಂಕನ ಪರೀಕ್ಷೆಯನ್ನು ಅದಕ್ಕೆ ತಡೆಯನ್ನು ನೀಡಲಾಗಿದೆ ಸೊ ಸ್ಟೇ ಸಿಕ್ಕಿದೆ ರಾಜ್ಯ ಪಠ್ಯಕ್ರಮವಿರುವ ಶಾಲೆಗಳಲ್ಲಿ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಗೆ ಅನುಮತಿಸಲಾಗುತ್ತಿದ್ದು ಸರ್ಕಾರ ಮಾರ್ಚ್ ಇಪ್ಪತ್ತೇಳರಿಂದ ಪರೀಕ್ಷೆ ನಡೆಸಬೇಕು ಅಂತ ಆದೇಶವನ್ನು ನೀಡಿದೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸರ್ಕಾರ ಇಲಾಖೆ ಏನಾದರೂ ಸ್ಪಷ್ಟೀಕರಣವನ್ನು ನೀಡಿ ತಾನು ಯಾಕೆ ಪರೀಕ್ಷೆ ನಡೆಸ್ತಾ ಇದ್ದೀನಿ ಪರೀಕ್ಷೆಯ ಉದ್ದೇಶ ಏನು ಅದರಿಂದ ಮಕ್ಕಳಿಗೆ ಅನುಕೂಲ ಹೇಗಾಗುತ್ತೆ ಅಂತಕ್ಕಂಥದ್ದನ್ನು ವಿವರಣೆಯೇ ನೀಡಿದರೆ ಹೈಕೋರ್ಟು ಪರೀಕ್ಷೆಯನ್ನು ನಡೆಸುವ ಆದೇಶವನ್ನು ನೀಡುವ ಸಾಧ್ಯತೆ ಇದೆ ಅಂತ ಹೇಳಿದೆ ಅದೇ ರೀತಿ ಇಲ್ಲಿ ಸಹ ಸರ್ಕಾರದ ಒಂದು ಅನುಮತಿಯ ಹೈಕೋರ್ಟ್ನ ಅನುಮತಿಯ ಮೇರೆಗೆ ಸರ್ಕಾರ ಪರೀಕ್ಷೆಯನ್ನು ನಡೆಸಲಿಕ್ಕೆ ಆದೇಶವನ್ನ ನೀಡಲಾಗಿದೆ ಆದರೆ ಕೆಲವು ಕಂಡೀಷನ್ಸ್ ಹಾಕಿದೆ ಏನ್ ಕಂಡೀಷನ್ಸು ಸರ್ಕಾರ ಮಾರ್ಚ್ ಇಪ್ಪತ್ತೇಳರಿಂದ ಪರೀಕ್ಷೆ ನಡೆಸಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಪಠ್ಯಕ್ರಮದ ಹೊರಗಿನ ಪ್ರಶ್ನೆಗಳಿರಬಾರದು ನೋಡ್ರಿ ಕಂಡೀಷನ್ಸ್ ಇದೆ ಪಠ್ಯಕ್ರಮವನ್ನ ಬಿಟ್ಟು ಹೊರಗಿನ ಪ್ರಶ್ನೆಗಳನ್ನು ಕೇಳೋ ಆಗಿಲ್ಲ ಮತ್ತೆ ಫಲಿತಾಂಶವನ್ನು ಸಾರ್ವಜನಿಕವಾಗಿ ಪ್ರಕಟಿಸದೆ ಅಂದರೆ ಹೊರಗಡೆಯಲ್ಲೂ ಸಹ ಪಬ್ಲಿಕ್ಕಾಗಿ ರಿಸಲ್ಟನ್ನು ಅನೌನ್ಸ್ ಮಾಡೋಂಗಿಲ್ಲ ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಫಲಿತಾಂಶವನ್ನು ಸಾರ್ವಜನಿಕವಾಗಿ ಹಾಗಿಲ್ಲ ಆಯಾ ಶಾಲೆಗಳಿಗೆ ಅಷ್ಟೇ ರವಾನಿಸಬೇಕು ಆಯಾ ಶಾಲೆಗಳಿಗೆ ಮಾತ್ರ ರಿಸಲ್ಟನ್ನು ಕಳಿಸ್ಕೊಡ್ಬೇಕು ಎಲ್ಲಿಯೂ ಸಹ ಪಬ್ಲಿಕ್ಕಾಗಿ ಅದನ್ನು ಅನೌನ್ಸ್ ಮಾಡೋಂಗಿಲ್ಲ ಅಲ್ಲಿ ಆಗಲಿ ಮತ್ತೊಂದಲ್ಲಿ ಆಗಲಿ ಎಲ್ಲಿಯೂ ಸಹ ಅನೌನ್ಸ್ ಮಾಡೋಂಗಿಲ್ಲ ಶಾಲೆಗಳು ಫಲಿತಾಂಶವನ್ನು ವಿದ್ಯಾರ್ಥಿಗಳಿಗಷ್ಟೇ ತಲುಪಿಸಬೇಕು ಫಲಿತಾಂಶವನ್ನು ಎಲ್ಲಿಯೂ ಸಹ ಪಬ್ಲಿಕ್ಕಾಗಿ ಅನೌನ್ಸ್ ಮಾಡೋಂಗಿಲ್ಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಆ ಫಲಿತಾಂಶವನ್ನು ನೀಡಬೇಕು ಅಂತ ಹೈಕೋರ್ಟು ಕೆಲವು ಕಂಡೀಷನ್ಗಳನ್ನು ಹಾಕಿ ಆದೇಶವನ್ನು ನೀಡಿದೆ ಮತ್ತು ಇನ್ನೂ ಒಂದು ಕಂಡೀಷನ್ ಹಾಕಿದೆ ಯಾವುದೇ ವಿದ್ಯಾರ್ಥಿಯನ್ನು ಅನುತ್ತೀರ್ಣಗೊಳಿಸಬಾರದು ಯಾವುದೇ ವಿದ್ಯಾರ್ಥಿಯನ್ನು ಫೇಲ್ ಮಾಡೋ ಆಗಿಲ್ಲ ಫೇಲ್ ಮಾಡಿ ಮಾಡೋ ಮಾಡೋವಾಗಿಲ್ಲ ಅಂಥೇಳಿ ಆದೇಶವನ್ನು ನೀಡಿದೆ ಸೊ ಇದರ ಜೊತೆಗೆ ಇದೇ ಆದೇಶ ಮುಂದುವರೆದಿರತಕ್ಕಂಥದ್ದನ್ನು ನೋಡೋಣ ಜತೆಗೆ ಪರೀಕ್ಷೆಯ ಸ್ವರೂಪ ಹಾಗೂ ವಿದ್ಯಾರ್ಥಿಗಳನ್ನು ಅನುತ್ತೀರ್ಣಗೊಳಿಸದ ಬಗ್ಗೆ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಸರ್ಕಾರ ವ್ಯಾಪಕ ಪ್ರಚಾರ ನೀಡಬೇಕು ಸೊ ಇಲ್ಲಿ ಸರ್ಕಾರ ವ್ಯಾಪಕ ಪ್ರಚಾರವನ್ನು ನೀಡಬೇಕು ಏನಂತ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನು ಫೇಲ್ ಮಾಡೋದಿಲ್ಲ ಅನುತ್ತೀರ್ಣಗೊಳಿಸೋದಿಲ್ಲ ಅನ್ನೋದ್ರ ಬಗ್ಗೆ ಪ್ರಚಾರವನ್ನು ನೀಡಬೇಕು ಈ ಎಲ್ಲ ಪ್ರಕ್ರಿಯೆಗಳು ಮೇಲ್ಮನವಿ ಕುರಿತು ಹೈಕೋರ್ಟ್ ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ಸ್ಪಷ್ಟಪಡಿಸಿ ವಿಚಾರಣೆ ಮುಂದೂಡಿದೆ ಈಗ ಮಧ್ಯಂತರ ಆದೇಶವನ್ನು ಮಾತ್ರ ನೀಡಿರ್ತಕ್ಕಂಥದ್ದು ಈ ಏನೇ ಪ್ರಕ್ರಿಯೆ ನಡೆದ್ರೂ ಸಹ ಹೈಕೋರ್ಟ್ ಅಂತಿಮ ಆರ್ ತೀರ್ಪನ್ನು ಏನು ಕೊಡ್ತದೋ ಅದಕ್ಕೆ ಒಳಪಟ್ಟಿರ್ತದೆ ಹೇಳಿ ಮಧ್ಯಂತರ ಆದೇಶವನ್ನು ನೀಡಿ ವಿಚಾರಣೆಯನ್ನು ಮುಂದೂಡಿದೆ ಮುಂದೆ ವಿಚಾರಣೆ ನಡೀತಾ ಹೋಗ್ತದೆ ಆದರೆ ಪರೀಕ್ಷೆಯನ್ನು ನೀಡಲಿಕ್ಕೆ ಅನುಮತಿಯನ್ನು ನೀಡೋದ್ರಿಂದ ಪರೀಕ್ಷೆ ನಡೆಯುವುದು ಕಡ್ಡಾಯ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ನೀವೆಲ್ಲರೂ ಸಹ ಪರೀಕ್ಷೆಗೆ ತಯಾರಾಗಬೇಕು ಪರೀಕ್ಷೆಗೆ ಓದೋದನ್ನು ಯಾವುದೇ ಕಾರಣಕ್ಕೂ ಅಭ್ಯಾಸ ಮಾಡೋದನ್ನು ನಿಲ್ this battery ನೋಡಿ ವಾದ ಪ್ರತಿವಾದ ಏನಿತ್ತು ಅಂತ ನೋಡೋಣ ಕೋವಿಡ್ ಸಂದರ್ಭದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಕಲಿಕೆ ಹೆಚ್ಚಿಸಲು ಸರ್ಕಾರ ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ರೂಪಿಸಿತ್ತು ಅದು ಕೇವಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತದೆ ಇದು ಪಠ್ಯಕ್ರಮದ ಭಾಗವಲ್ಲ ಆದರೆ ಬೋರ್ಡ್ ಪರೀಕ್ಷೆಗೆ ಕಲಿಕಾ ಚೇತರಿಕೆ ಪಠ್ಯಕ್ರಮದಿಂದ ಪ್ರಶ್ನೆಗಳನ್ನು ಸಿದ್ಧಪಡಿಸುವುದಾಗಿ ಸರ್ಕಾರ ಹೇಳುತ್ತಿದೆ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ಪಠ್ಯಕ್ರಮ ವಿಭಿನ್ನವಾಗಿವೆ ಕಲಿಕಾ ಚೇತರಿಕೆ ಪಠ್ಯಕ್ರಮದ ಪ್ರಶ್ನೆಗಳಿಗೆ ಖಾಸಗಿ ಶಾಲಾ ಮಕ್ಕಳು ಉತ್ತರಿಸುವುದು ಕಷ್ಟವಾಗಲಿದೆ ಆದ್ದರಿಂದ ಎಲ್ಲ ಮಕ್ಕಳಿಗೂ ಅನ್ವಯವಾಗುವಂತೆ ಬೋರ್ಡ್ ಮಟ್ಟದ ಪರೀಕ್ಷೆ ನಡೆಸುವುದಕ್ಕೆ ಅವಕಾಶ ನೀಡಬಾರದು ಎಂದು ಕರ್ನಾಟಕ ನೋಂದಾಯಿತ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಸಂಘ ಮತ್ತಿತರ ಪರ ವಕೀಲರು ಕೋರಿದ್ದರು ಸೊ ಅವರು ಕಲಿಕಾ ಚೇತರಿಕೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಡೆಸ್ತಾ ಇಲ್ಲ ಅದರ ಮೇಲೆ ಆಧಾರವಾಗಿರ್ತಕ್ಕಂತಹ ಪರೀಕ್ಷೆಯನ್ನು ನಡೆಸಿದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳು ಉತ್ತರ ನೀಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಅದನ್ನು ರದ್ದುಗೊಳಿಸ್ಬೇಕು ಅಂತೇಳಿ ಅವರು ಮನವಿ ಮನವಿಯನ್ನ ಸಲ್ಲಿಸಿದ್ರು ಹಾಗಾಗಿ ನ್ಯಾಯಾಲಯ ಅದನ್ನು ರದ್ದುಗೊಳಿಸಿತ್ತು ಈಗ ಇಲಾಖೆ ಸ್ಪಷ್ಟೀಕರಣವನ್ನು ನೀಡಿರೋದ್ರಿಂದ ಏನು ಸ್ಪಷ್ಟೀಕರಣ ನೀಡಿದೆ ನೋಡ್ರಿ ಈ ವಾದವನ್ನು ಅಲ್ಲಗಳದಿದ್ದ ಸರ್ಕಾರ ಕಲಿಕಾ ಚೇತರಿಕೆ ಕೂಡ ಪಠ್ಯಕ್ರಮದ ಭಾಗವೇ ಆಗಿದೆ ಕಲಿಕಾ ಚೇತರಿಕೆ ಆ ಪಠ್ಯಕ್ರಮದ ಒಂದು ಭಾಗವೇ ಪಠ್ಯಕ್ರಮವನ್ನು ಬಿಟ್ಟು ಕಲಿಕಾ ಚೇತರಿಕೆಯನ್ನು ಮಾಡಿಲ್ಲ ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪಠ್ಯಕ್ರಮದ ಹೊರಗಿನ ಪ್ರಶ್ನೆಗಳಿರುವುದಿಲ್ಲ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಪಠ್ಯಕ್ರಮದಿಂದ ಹೊರಗಿನ ಪ್ರಶ್ನೆಗಳನ್ನು ತಂದಿಲ್ಲ ಯಾವುದು ಇರೋದಿಲ್ಲ ಪಠ್ಯಕ್ರಮದಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳೇ ಇದಾವೆ ಮಕ್ಕಳ ಕಲಿಕಾ ಮಟ್ಟ ಪರೀಕ್ಷಿಸುವ ಹಾಗೂ ಅವರ ಬುದ್ಧಿಮತ್ತೆಯನ್ನು ಸಕಾರಾತ್ಮಕವಾಗಿ ವೃದ್ಧಿಸುವ ನಿಟ್ಟಿನಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ ಅಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳ ಕಲಿಕಾ ಮಟ್ಟ ಎಷ್ಟು ಇದೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅವರ ಮಕ್ಕಳ ಕಲಿಕಾ ಮಟ್ಟವನ್ನು ಪರೀಕ್ಷೆ ಮಾಡಬೇಕು ಜೊತೆಗೆ ಅವರ ಬುದ್ಧಿಮತ್ತೆಯನ್ನು ನಾವು ಇನ್ನೂ ಬೆಳೆಸಬೇಕು ವೃದ್ಧಿಸ್ಬೇಕು ಅಂತಂದರೆ ಅವರ ಕಲಿಕಾ ಮಟ್ಟ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ಅನಿವಾರ್ಯತೆ ಇದೆ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣವನ್ನು ನೀಡಿದೆ ನೀಡಿದೆ ಜೊತೆಗೆ ಯಾವುದೇ ವಿದ್ಯಾರ್ಥಿಯನ್ನು ಅನುತ್ತೀರ್ಣಗೊಳಿಸುವ ಉದ್ದೇಶವಿಲ್ಲ ಈಗಾಗಲೇ ಸರ್ಕಾರ ಸ್ಪಷ್ಟೀಕರಣವನ್ನು ನೀಡಿತ್ತು ಯಾವುದೇ ವಿದ್ಯಾರ್ಥಿಯನ್ನು ಅನುತ್ತೀರ್ಣಗೊಳಿಸೋದಿಲ್ಲ ಅಂತೇಳಿ ಹಾಗಾಗಿ ಉದ್ದೇ ಅನುತ್ತೀರ್ಣಗೊಳಿಸುವಂತಹ ಉದ್ದೇಶ ಈ ಒಂದು ಪರೀಕ್ಷೆಯಲ್ಲಿ ಇಲ್ಲ ಅಂತೇಳಿ ಸ ಸ ಸರ್ಕಾರ ಸ್ಪಷ್ಟೀಕರಣವನ್ನು ನೀಡಿದೆ ಆದ್ದರಿಂದ ಪರೀಕ್ಷೆ ನಡೆಸಲು ಅವಕಾಶ ಕಲ್ಪಿಸಬೇಕು ಅಂತ ಹೈಕೋರ್ಟ್ ಗೆ ಅದು ಸ್ಪಷ್ಟೀಕರಣವನ್ನು ನೀಡಿ ಮನವಿಯನ್ನ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಸೊ ಅದಕ್ಕೋಸ್ಕರ ಈಗ ಕೋರ್ಟ್ ಏನು ಮಾಡಿದೆ ಅಂತಂದರೆ ಅದಕ್ಕೆ ಮನವಿಗೆ ಸ್ಪಂದನೆಯನ್ನು ನೀಡಿದೆ ಸೊ ಪ್ರಕರಣವೇನು ನೋಡ್ರಿ ಪ್ರಕರಣ ಏನಿತ್ತು ಪೈದು ಅಂತಂದರೆ ರಾಜ್ಯ ಪಠ್ಯಕ್ರಮ ಶಾಲೆಗಳ ಐದು ಮತ್ತು ಎಂಟನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಶಾಲಾ ಮಟ್ಟದ ಮೌಲ್ಯಾಂಕನ ಪರೀಕ್ಷೆಗೆ ಬದಲಾಗಿ ರಾಜ್ಯ ಮಟ್ಟದ ಬೋರ್ಡ್ ಪರೀಕ್ಷೆ ನಡೆಸಲು ತೀರ್ಮಾನಿಸಿ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿತ್ತು ಈ ಸುತ್ತೋಲೆ ಪ್ರಶ್ನಿಸಿ ಕರ್ನಾಟಕ ನೋಂದಾಯಿತ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಸಂಘ ಮತ್ತಿತರರು ಕೋರ್ಟ್ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಅವರಿದ್ದ ಪೀಠ ಸರ್ಕಾರ ಹೊರಡಿಸಿರುವ ಸುತ್ತೋಲೆ ಶಿಕ್ಷಣ ಹಕ್ಕು ಕಾಯ್ದೆಯ ಟಿ ಉದ್ದೇಶಗಳಿಗೆ ವಿರುದ್ಧವಾಗಿದೆ ಹಾಗೂ ಪ್ರಕರಣದಲ್ಲಿ ಕಾನೂನು ಪ್ರಕ್ರಿಯೆ ಪಾಲನೆ ಆಗಿಲ್ಲ ಎಂದು ಅಭಿಪ್ರಾಯಪಟ್ಟು ಸುತ್ತೋಲೆಗಳನ್ನು ರದ್ದುಪಡಿಸಿ ಮಾರ್ಚ್ ಹತ್ತರಂದು ತೀರ್ಪು ನೀಡಿತ್ತು ಏಕಸದಸ್ಯ ಪೀಠದ ತೀರ್ಪು ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು ಮಾರ್ಚ್ ಹನ್ನೊಂದರಂದು ಮೇಲ್ಮನವಿ ವಿಚಾರಣೆ ನಡೆಸಿದ್ದ ವಿಭಾಗೀಯ ಪೀಠ ಮಾರ್ಚ್ ಹದಿಮೂರರಿಂದ ನಡೆಯಬೇಕಿದ್ದ ಪರೀಕ್ಷೆಗಳನ್ನು ತಡೆ ಹಿಡಿಯಿಡುವಂತೆ ನಿರ್ದೇಶಿಸಿತ್ತು ಇದೀಗ ಬೋರ್ಡ್ ಪರೀಕ್ಷೆ ನಡೆಸಲು ಅನುಮತಿಯನ್ನು ನೀಡಿದೆ ಸೊ ಹಾಗಾಗಿ ಆ ಅನುಮತಿಯ ಪ್ರಕಾರ ಇಪ್ಪತ್ತೇಳನೇ ತಾರೀಕಿಂದ ಪರೀಕ್ಷೆಗಳು ನಡೆಯುವ ಸಾಧ್ಯತೆ ಇದೆ ಹಾಗಾಗಿ ಈಗ ಇಲಾಖೆ ಕೂಡ ಅದರ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಾಗಿರ್ತಕ್ಕಂತಹ ಡಾಕ್ಟರ್ ಆರ್ ವಿಶಾಲರವರು ಹೇಳಿರ್ತಕ್ಕಂತಹ ಹೇಳಿಕೆ ಏನಿದೆ ನ್ಯಾಯಾಲಯದ ನಿರ್ದೇಶನದಂತೆ ಐದು ಮತ್ತು ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ ಮಾರ್ಚ್ ಮೂವತ್ತೊಂದರಿಂದ ಎಸ್ ಎಲ್ ಸಿ ಪರೀಕ್ಷೆ ಬೆಳಗಿನ ಸಮಯದಲ್ಲಿ ನಡೆಯುತ್ತದೆ ಐದು ಮತ್ತು ಎಂಟನೇ ತರಗತಿಯ ಪರೀಕ್ಷೆಯನ್ನು ಮಧ್ಯಾಹ್ನ ನಡೆಸಲಾಗುತ್ತದೆ ಮಕ್ಕಳನ್ನು ಅನುತ್ತೀರ್ಣಗೊಳಿಸುವುದಿಲ್ಲ ಅಂತ ಹೇಳಿ ಆಯುಕ್ತರು ಈ ಹೇಳಿಕೆಯನ್ನು ನೀಡಿದ್ದಾರೆ ಮೂವತ್ತೊಂದರಿಂದ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇರೋದ್ರಿಂದ ಎಸ್ ಎಲ್ ಸಿ ಪರೀಕ್ಷೆಗೂ ಸಹ ತೊಂದರೆ ಆಗಬಾರ್ದು ಬೆಳಿಗ್ಗೆ ಎಸ್ ಎಲ್ ಸಿ ಪರೀಕ್ಷೆ ನಡೀತದೆ ಮಧ್ಯಾಹ್ನ ಐದು ಮತ್ತು ಎಂಟನೇ ತರಗತಿಯ ಪರೀಕ್ಷೆಯನ್ನು ನಡೆಸಲಾಗ್ತದೆ ಈ ಹಿಂದೆ ಪಿ ಯು ಸಿ ಪರೀಕ್ಷೆ ಬೆಳಗ್ಗೆ ನಡೀತಾ ಇತ್ತು ಮಧ್ಯಾಹ್ನಕ್ಕೆ ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿದ್ರು ಈಗ ಪಿ ಯು ಸಿ ಮುಗಿದು ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಎಸ್ ಎಲ್ ಸಿ ಪರೀಕ್ಷೆಗೂ ತೊಂದರೆ ಆಗಬಾರ್ದು ಐದು ಮತ್ತು ಎಂಟನೇ ತರಗತಿಯ ಮೌಲ್ಯಾಂಕನಕ್ಕೂ ಸಹ ತೊಂದರೆ ಆಗಬಾರ್ದು ಹೇಳಿ ಮಧ್ಯಾಹ್ನದ ಸಮಯದಲ್ಲಿ ಐದು ಮತ್ತು ಎಂಟನೇ ತರಗತಿಯ ಪರೀಕ್ಷೆಯನ್ನು ನಡೆಸುವಂತಹ ತೀರ್ಮಾನವನ್ನು ಇಲಾಖೆ ಕೈಗೊಂಡಿದೆ ಸೊ ಸದ್ಯದಲ್ಲೇ ಅದರ ವೇಳಾಪಟ್ಟಿಯನ್ನು ಸಹ ನೀಡ್ತಾರೆ ಆ ವೇಳಾಪಟ್ಟಿಯನ್ನು ನಿಮಗೆ ನಾವು ತಲುಪಿಸಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ ನಮ್ಮ ಚಾನಲ್ನಲ್ಲಿ ಆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ ಇದು ಈ ಒಂದು ಐದು ಮತ್ತು ಎಂಟನೇ ತರಗತಿಯ ಮೌಲ್ಯಾಂಕನದ ಅಪ್ಡೇಟ್ ಆಗಿದೆ ಸೊ ಮುಂದಿನ ಒಂದು ವಿಷಯದ ಅಪ್ಡೇಟನ್ನು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ನಾವು ವಿಡಿಯೋವನ್ನು ಹಾಕಿದ ತಕ್ಷಣ ನಿಮ್ಗೆಲ್ಲರಿಗೂ ಸಹ ಆ ವಿಡಿಯೋದ ಒಂದು ನೋಟಿಫಿಕೇಷನ್ ಬರ್ತದೆ ಸೊ ಹಾಗಾಗಿ ಆ ಅಪ್ಡೇಟ್ಗಳನ್ನು ಬೇಕು ಅಂತಂದರೆ ಕಲರವ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ತಿಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು